ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತ ನಾವು ಇವತ್ತಿಗೆ ಸೇರ್ಕೊಂಡಿದ್ದೀವಿ. ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ಆಗ ಮತ್ತೆ ಬಂದ್ರು ಮುಖ್ಯಮಂತ್ರಿ ಆಗಿ ಬರ್ತಾರೆ, ಒಂದು ಒಳ್ಳೆ ಕೆಲಸವನ್ನ ಮಾಡ್ತೀವಿ ಅಂತ. ನಿಮ್ಮಲ್ಲಿ ಅಬಾಧ್ಯ ಬಂದ್ಮೇಲೆ ಜನ ನಂಬ್ತಿಲ್ಲ. ರಾಜ್ಯಪಾಲರಿಗೂ ಅವಮಾನ ಮಾಡ್ತಾ ಇದ್ರ, ಸಂವಿಧಾನಕ್ಕೂ ಅವಮಾನ ಮಾಡ್ತಾ ಇದ್ರ. ಎಸ್ಪಿ ಶಿಕ್ಷಕರ ಸಿ ಕೆ ರಾಮಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಶಾಸಕರು ಸಾಕಷ್ಟು ಏನು ಪಾದಯಾತ್ರೆ ಮಾಡಿದ್ರಿ, ಇದೀಗ ಏನು ಮತ್ತೊಮ್ಮೆ ವಿಧಾನಸೌಧ ಎದುರುಗಡೆ ಪ್ರತಿಭಟನೆ ನಡೆಸ್ತಾ ಇದ್ದೀರಾ. ಸೊ ಏನು ಒಂದು ಬ್ಯಾಕ್ ಟು ಬ್ಯಾಕ್ ಲೈನ್ ಆಗಿ ಈ ರೀತಿಯಾದಂತ ಒಂದು ಪ್ರತಿಭಟನೆ, ಸಾಕಷ್ಟು ಏನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ, ಆದರೂ ಕೂಡ ಸಿ ಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಆಗ್ತಾ ಇಲ್ಲ, ಏನ್ ಹೇಳ್ತೀರಿ ಈ ಬಗ್ಗೆ? ಇವತ್ತು ಎನ್ ಡಿ ಎ ಒಗ್ಗಟ್ಟಾಗಿ ಇವತ್ತು ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಂ ಪಿಗಳು ಸೇರ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತ ನಾವು ಇವತ್ತಿಲ್ಲಿ ಸೇರ್ಕೊಂಡಿದ್ದೀವಿ. ಇದೊಂದು ಸಾಂಕೇತಿಕವಾದ ಒಂದು ಹೋರಾಟ, ಇಡೀ ನಾವು ರಾಜ್ಯ ವ್ಯಾಪ್ತಿ ಈ ಹೋರಾಟವನ್ನು ಮುಂದುವರಿಸುವಂಥ ಕೆಲಸವನ್ನು ಶುರು ಮಾಡಬೇಕು ನಾವು. ಯಾಕೆ ಅಂತಂದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆನ ಕೊಡಬೇಕು. ನೀವೇ ಕೇಳಿದ್ರಿ, ಯಡಿಯೂರಪ್ಪ ರಾಜೀನಾಮೆಯನ್ನು ಕೇಳಿದ್ರಿ. ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ಆಗ ಮತ್ತೆ ಬಂದರೂ ಮುಖ್ಯಮಂತ್ರಿಯಾಗಿ ಬರ್ತಾರೆ. ಆ ದೃಷ್ಟಿ ನಿಮಗೆ ನೈತಿಕತೆ ಇತ್ತು ಅಂತಂದರೆ, ನಿಮಗೆ ತಪ್ಪಿನ ಅರಿವಾಗಿತ್ತು ಅಂತಂದರೆ ದಯಮಾಡಿ ರಾಜೀನಾಮೆ ಕೊಡಿ. ಯಾತಕ್ಕೆ ನೀವು ಒಳ್ಳೆ ಮಂಚ ಅಂತ ಹೇಳ್ತೀರಾ? ಆದರೆ ನ್ಯಾಯಾಂಗ ಏನು ಹೇಳ್ತಾ ಇದೆ? ಇವತ್ತು ಒಬ್ಬ ರಾಜ್ಯದ ಒಬ್ಬ ಮಂತ್ರಿ ಮುಖ್ಯಮಂತ್ರಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿರಿ ಸಂವಿಧಾನ ಹೊರತು, ನಾನು ಕಾಯ ವಾಚ ಮನಸ ನಾನು ಒಂದು ಒಳ್ಳೆ ಕೆಲಸವನ್ನು ಮಾಡ್ತೀವಿ ಅಂತ. ನಿಮ್ಮಲ್ಲೇ ಅಪಾಧ್ಯ ಬಂದಮೇಲೆ ಜನ ನಂಬ್ತಿಲ್ಲ. ಸಂವಿಧಾನಕ್ಕೆ ನೀವು ಅಪಚಾರ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಈ ದೇಶದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಎನಿಸ್ಕೋಬೇಕು ಅಂದರೆ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಕೊಟ್ಟಾದ್ಮೇಲೆ ನೀವು ತನಿಖೆಯಾಗಿ ಕ್ಲೀನ್ ಚಿಟ್ ಆದಮೇಲೆ ಮತ್ತೆ ನೀವು ಮುಖ್ಯಮಂತ್ರಿ ಆಗಿ, ಅದು ಯಾರೂ ಕೂಡ ನಿಮಗೆ ಅಭ್ಯಂತರ ಮಾಡಲ್ಲ. ಆ ದೇಶದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರಾಜೀನಾಮೆ ಕೊಡಬೇಕು ಅಂತ. ಸರ್, ಪ್ರಾಸಿಕ್ಯೂಷನ್ಗೆ ಅನುಮತಿ ದೊರೆತಿದೆ, ಆ ನಿಟ್ಟಿನಲ್ಲಿ ರಾಜ್ಯಪಾಲರ ವಿರುದ್ಧ ಅಥವಾ ಅವರ ಒಂದು ನಡೆಯನ್ನು ಕುರಿತು ವಿರೋಧಿಸಿ ಕೂಡ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು, ಏನು ಹೇಳ್ತೀರಾ ಈ ಬಗ್ಗೆ? ಹಿಂದೆ ಹಂಸರಾಜ್ ಅವರು ಪ್ರಾಸಿಕ್ಯೂಷನ್ಗೆ ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದರು. ಆದರೆ ಒಬ್ಬ ರಾಜ್ಯಪಾಲರು ಅಂತಂದಮೇಲೆ ಗೌರ್ನರ್ ಅಂತಂದಮೇಲೆ ಒಂದು ರೆಸ್ಪೆಕ್ಟ್ ಇರಬೇಕು. ಅದು ಬೀದಿಯಲ್ಲಿ ಗೌರ್ನರ್ದ ಒಂದು ಫೋಟೋವನ್ನು ಸುಡೋದು, ಚಪ್ಪಲಿಲಿ ಹಾಕಿ ಆ ಫೋಟೋವನ್ನು ಹೊಸ್ಕೋದ ಕೆಲಸವನ್ನು ನೀವು ಮಾಡ್ತಾ ಇದ್ದ ದಲಿತ ಗೌರ್ನರ್ ಅವ್ರಿಗೆ. ಆದರೆ ನೀವು ಅವನಿಗೆ ನೀವು ಮಾಡೋದೆಲ್ಲ ಕರೆಕ್ಟಾಗಿದೆ, ಬಿ ಜೆ ಪಿ ಅವ್ರು ಮಾಡೋದು ಸರಿ ಇಲ್ಲ ಅನ್ನೋದು ತಪ್ಪಿದೆ. ದಯಮಾಡಿ ಇವತ್ತು ರಾಜ್ಯಪಾಲರಿಗೂ ನೀವು ಅವಮಾನ ಮಾಡ್ತಾ ಇದ್ದೀರಾ, ಸಂವಿಧಾನಕ್ಕೂ ನೀವು ಅವಮಾನ ಮಾಡ್ತಾ ಇದ್ದೀರಾ, ನೀವು ಕೋರ್ಟ್ಗೂ ಕೂಡ ಅವಮಾನ ಮಾಡ್ತಾ ಇದ್ದೀರಾ. ಆ ದೃಷ್ಟಿಯಿಂದ ನಿಮಗೆ ಇಷ್ಟು ಇದರಲ್ಲಿ ಎಫ್ ಐ ಆರ್ ಆಗುತ್ತೆ ನಿಮ್ಮ ಮೇಲೆ. ಅದಕ್ಕೆ ನಿಮಗೆ ನಿಜವಾಗಲೂ ಕೂಡ ನಾನೊಬ್ಬ ಒಳ್ಳೆ ಮುಖ್ಯಮಂತ್ರಿ ಅಂತ ನೂರು ಕಡೆ ಹೇಳ್ಕೊಂತೀರಾ, ನಾನು ಮಿಸ್ಟರ್ ಕ್ಲೀನ್ ಅಂತ ಹೇಳ್ಕೊಂತೀರಾ. ಆ ದೃಷ್ಟಿಯಿಂದ ನೀವು ರಾಜೀನಾಮೆ ಕೊಡಲೇಬೇಕು, ನಿಮಗೆ ಬೇರೆ ವಿಧಿ ಇಲ್ಲ. ಒತ್ತಾಯ ಮಾಡ್ತಾರೆ. ರಾಜಭವನವನ್ನ ರಾಜ್ಯಪಾಲರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ ಬಿಜೆಪಿಗರು ಐಟಿ ಇಡಿ ಹಾಗೇನೆ ಸಿಬಿಐ ಅನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ವಿವಿಧ ರಾಜ್ಯಗಳಲ್ಲಿ ಈ ರೀತಿಯಾದಂತ ಪ್ರಯತ್ನವನ್ನು ನಡೆಸಿದ್ರು. ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಬೀಳಿಸುವಂತ ಅಥವಾ ಅಸ್ಥಿರಗೊಳಿಸುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ, ಅಥವಾ ಇದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ಮಾತು. ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ನೀವೇನು ಮಾಡಿದ್ದೀರಾ? ಮನಸ್ಸಾಕ್ಷಿದ್ರೆ ಹೇಳಿ, ದಲಿತರ ಹಣವನ್ನು ಲೂಟಿ ಮಾಡಿದ್ದೀರಾ, ವಾಲ್ಮೀಕಿ ಅಭಿವೃದ್ಧಿ ಇದರಿಂದ 189 ಕೋಟಿ ರೂಪಾಯಿ ಲೂಟಿ ಮಾಡಿದ್ದೀರಾ, ಒಬ್ಬ ಮಂತ್ರಿ ಅರೆಸ್ಟ್ ಆಗಿದ್ದಾನೆ, ಮತ್ತೆ ಸುಮಾರು ದಿನ IAS ಆಫೀಸರ್ಗಳು ಅರೆಸ್ಟ್ ಆಗಿ ಒಳಗಡೆ ಕೂತವ್ರೆ, ಮತ್ತೆ ಇದು ಮುಡ ಹಗರಣ ಬರೀ ಇದು 14 ಸೈಟ್ ಮಾತ್ರ ಅಲ್ಲ, 5000 ಕೋಟಿ ರೂಪಾಯಿ ಹಗರಣ ಇದು. ಅವರ ಮಂತ್ರಿ ಮಂಡಲಿರುವಂಥವ್ರು ಪ್ರಮುಖರು ಎಲ್ಲರೂ ಲೂಟಿ ಮಾಡಿದ್ದೀರ ಸೈಟ್ಗಳನ್ನ, 50-50 ಹಂತದಲ್ಲಿ ಇವೆಲ್ಲ ತೊಗೊಂಡಿದ್ದೀರಾ, ಇದೆಲ್ಲವೂ ಹೊರಗೆ ಬಿಡಬೇಕಿದು. ಜನ 1 ಲಕ್ಷ ಜನ ಮೈಸೂರು ನಿವಾಸಿಗಳು ಅರ್ಜಿ ಹಾಕಿದ್ದಾರೆ, 30-40 ಅವ್ರ ಸೈಟ್ ಕೊಡೋಕ್ಕೆ ನಿಮಗೆ ಹೋಗ್ತಿಲ್ಲ, ಇಷ್ಟು ಜನ ಲೂಟಿ ಮಾಡಿದಾರಲ್ಲ, ಇದೆಲ್ಲವೂ ಬರಬೇಕು ಅಂತಂತಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟು ಭ್ರಷ್ಟವಾದ್ಮೇಲೆ ಇಡಿನೂ ಬರುತ್ತೆ, CBIನೂ ಬರುತ್ತೆ, ರಾಜ್ಯಪಾಲರು ಬರ್ತಾರೆ, ಜೈಲಿಗೆ ಹೋಗೋ ಪರಿಸ್ಥಿತಿ ಆಗುತ್ತೆ. ಆ ದೃಷ್ಟಿಯಿಂದ ಇಷ್ಟು ಜನ ನಿಮಗೆ 136 ಸೀಟ್ ಕೊಡಿ, ಯಾತಕ್ಕೆ ಕೊಟ್ಟಿದ್ದಾರೆ? ಒಳ್ಳೆ ಕೆಲಸ ಮಾಡ್ತೀರಾ, BJP 40% ಅಂತಂದ್ಬಿಟ್ಟು ನೀವು ನಮ್ಮ ಮೇಲೆ ಅಪಾಧ್ಯ ಮಾಡಿದ್ರಿ, ಒಂದು ಕೂಡ ನೀವು ನಮ್ಗಳ ಮೇಲೆ FIR ಮಾಡ್ತಿಲ್ಲ, ಒಂದು ED ರೈಡ್ ಆಗಿಲ್ಲ, ಒಂದು ಲೋಕಾಯುಕ್ತ ಕೇಸ್ ಆಗಿಲ್ಲ 40%ಅಲ್ಲಿ. ನೀವು ಪ್ರತಿ ಕ್ಷಣ ಪ್ರತಿ ಇದರಲ್ಲೂ ಕೂಡ 5-6 ಹಗರಣಗಳು ಒಟ್ಟಿಗೆ ಆಗಿದ್ದ ದೃಷ್ಟಿಯಿಂದ ಜನ ನಿಮ್ಮ ಮೇಲೆ ನಿರಾಸೆ ಆಗಿದ್ದಾರೆ. ಆ ದೃಷ್ಟಿಯಿಂದ ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಪೂರ್ವಕ ಮಾಡ್ತೀವಿ. ಸರ್, ಈಗ ಪ್ರತಿಭಟನೆ ಏನು ಪಾದಯಾತ್ರೆ ಆಯಿತು ಮೈಸೂರುವರೆಗೆ, ಈಗ ಏನು ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದೀರಾ, ಈಗಲಾದರೂ CM ಸಿದ್ದರಾಮಯ್ಯನವರು ರಾಜೀನಾಮೆ ನೀಡ್ತಾರೆ ಅಂತ ಅನಿಸ್ತಾ ತಮಗೆ? ಈಗ ಅವರು ರಾಜೀನಾಮೆ ಅವ್ರು ಹೇಳ್ತಾ ಇದ್ದಾರೆ, ಮಂತ್ರಿಮಂಡಲ ನಮ್ಮ ಜೊತೆ ಇದೆ, ವರಿಷ್ಠರು ನಮ್ಮ ಜೊತೆ ಇದ್ದಾರೆ ಅಂತ, ನ್ಯಾಯಾಂಗ ನಿಮ್ಮ ಜೊತೆಯಲ್ಲಿ ಇದೆಯಾ? ಶಾಸಕಾಂಗ ಸಭೆ ಕೂಡ ಕರೆದಿದ್ದಾರೆ 22ಕ್ಕೆ. ಆದರೆ ನಾಲ್ಕು ಹೇಳ್ತಾ ಇರೋದು, ನಾವು ಮಂತ್ರಿಮಂಡಲ ಬಿಟ್ಟರೆ ಇವತ್ತು ಸಂವಿಧಾನ ನಿಮ್ಮ ಕೈನಲ್ಲಿ ಇದೆಯಾ ಸಿದ್ದರಾಮಯ್ಯವರೇ?
ನ್ಯಾಯಾಂಗ ನಿಮ್ಮ ಕೈನಲ್ಲಿ ಇದೆಯಾ? ಇದೆಲ್ಲ ಕೂಡ ಜನ ನೋಡ್ತಾ ಇದ್ದಾರೆ, ಜನಕ್ಕೆ ಕಾನೂನು ಅರಿವಿದೆ. ದಯಮಾಡಿ ನೀವು ರಾಜೀನಾಮೆ ಕೊಡಿ, ಇಲ್ಲಾಂದ್ರೆ ಬೀದಿಗಳು ಹೋರಾಟವನ್ನು ಮಾಡ್ತೀವಿ. ಮುಖ್ಯಮಂತ್ರಿ ಎಲ್ಲರೂ ಸಿಕ್ಕರೂ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತೇನೆ. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಸಿ ಕೆ ರಾಮಮೂರ್ತಿ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಕೋಟ್, ಕರ್ನಾಟಕ ಟಿವಿ, ಬೆಂಗಳೂರು.